ಓಕೆ, ಇನ್ನು ಸತ್ಯಸಾಯಿ ಬಾಬಾ ಸುದ್ದಿ ಆಯ್ತು. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ. ಹತ್ತಕ್ಕೆ ನೂರು, ನೂರಕ್ಕೆ ಸಾವಿರ, ಸಾವಿರಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ. ಇದು ಇಂಗ್ಲೆಂಡ್ ಮತ್ತು ಭಾರತ ನಡುವೆ ಇಂದು ನಡೀತಾ ಇರುವಂತಹ ಕ್ರಿಕೆಟ್ ಮ್ಯಾಚ್ಗೆ ಕಡ್ತಾ ಇರುವಂತಹ ಬೆಟ್ಟಿಂಗ್ ಅನ್ಕೊಂಡ್ರಾ? ನಿಜಕ್ಕೂ ಅಲ್ಲ, ಈ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ವ್ಯವಹಾರ ನಡೀತಿರೋದು ಯಾವುದಕ್ಕೆ? ನನಗೂ ಕುತೂಹಲ ಇದೆ, ನಿಮಗೂ ಕುತೂಹಲ ಇರುತ್ತೆ, ನಿಮಗೂ ಕೂಡ ಕುತೂಹಲ ಇರುತ್ತೆ. ಬನ್ನಿ ಹಾಗಿದ್ರೆ ಸ್ಟೋರಿ ನೋಡೋಣ. ನೀವು ನಿಜಕ್ಕೂ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತೀರಿ, ಅಂತಹ ಬೆಟ್ಟಿಂಗ್ ಇದು. ಬಚ್ಚನ್ ಕುಟುಂಬಕ್ಕೆ ಇನ್ನೊಂದೇ ತಿಂಗಳಲ್ಲಿ ಹೊಸ ಅತಿಥಿಯೊಬ್ಬರು ಎಂಟ್ರಿ ಆಗ್ತಿದ್ದಾರೆ. ಇದು ಬಚ್ಚನ್ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಕೆಲವರು ಐಶ್ ಅಭಿ ದಂಪತಿಗೆ ಹುಟ್ಟೋದು ಹೆಣ್ಣು ಮಗು ಅಂದ್ರೆ, ಇನ್ನು ಕೆಲವರು ಗಂಡು ಮಗು ಅಂತಿದ್ದಾರೆ, ಇನ್ನು ಕೆಲವರು ಅವಳಿ ಮಕ್ಕಳು ಹುಟ್ಟುತ್ತಾರೆ ನೋಡ್ತಾ ಇರಿ ಅಂತಿದ್ದಾರೆ. ಆದ್ರೆ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಈಗ ಬುಕ್ಕಿಗಳು ಅಖಾಡಕ್ಕೆ ಧುಮುಕಿದ್ದಾರೆ. ಐಶ್ವರ್ಯ ಡೆಲಿವರಿ ಡೇಟ್ ಮತ್ತು ಐಶ್ಗೆ ಯಾವ ಮಗು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಕೋಟಿ ಕೋಟಿ ಬೆಟ್ಟಿಂಗ್ ದಂಧೆ ನಡೆಸಿದ್ದಾರೆ. ಅಭಿಮಾನಿಗಳು ಕೂಡ ಮುಗಿಬಿದ್ದು ಕೋಟಿ ಕೋಟಿ ಬೆಟ್ಟಿಂಗ್ ಕಟ್ತಿದ್ದಾರೆ. ಕೆಲವರು ನವೆಂಬರ್ 11ಕ್ಕೆ ಐಶ್ ಡೆಲಿವರಿ ಆಗುತ್ತೆ ಅಂದ್ರೆ, ಮತ್ತೆ ಕೆಲವರು ಇಲ್ಲ ನವೆಂಬರ್ 14ಕ್ಕೆ ಡೆಲಿವರಿ ಆಗುತ್ತೆ ಅಂತಿದ್ದಾರೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ತಿದ್ದಾರೆ. ಡೆಲಿವರಿ ಡೇಟ್ ಕೂಡ ಹತ್ತಿರ ಬರ್ತಿರೋದ್ರಿಂದ ದಿನೇ ದಿನೇ ಬೆಟ್ಟಿಂಗ್ ರೇಟ್ ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ದೇಶಾದ್ಯಂತ ದೊಡ್ಡ ಬೆಟ್ಟಿಂಗ್ ಜಾಲವೇ ಬೆಳಿತಿದೆ. ವಿಶೇಷ ಅಂದ್ರೆ ಬೆಟ್ಟಿಂಗ್ ದಂಧೆ ನಡೆಸ್ತಿರೋದು ಯಾರು ಗೊತ್ತಾ? ಕ್ರಿಕೆಟ್ ಪಂದ್ಯಗಳಲ್ಲಿ ಬೆಟ್ಟಿಂಗ್ ನಿರ್ವಹಣೆ ಮಾಡೋ ಬುಕ್ಕಿಗಳೇ ಐಶ್ವರ್ಯ ರೈ ಡೆಲಿವರಿ ವಿಷಯದ ಮೇಲೂ ದಂಧೆ ನಡೆಸ್ತಿದ್ದಾರಂತೆ. ಒಟ್ಟಿನಲ್ಲಿ ಐಶ್ವರ್ಯಗೆ ಅದ್ಯಾವ ಮಗು ಅದ್ಯಾವಾಗ ಹುಟ್ಟುತ್ತೋ ಗೊತ್ತಿಲ್ಲ, ಆದ್ರೆ ಡೆಲಿವರಿ ಹೆಸರಲ್ಲಿ ದೇಶಾದ್ಯಂತ ಕೋಟಿ ಕೋಟಿ ಬೆಟ್ಟಿಂಗ್ ವ್ಯವಹಾರವಂತೂ ನಡೀತಿದೆ. ಎಷ್ಟೇ ಆಗ್ಲಿ, ಐಶ್ ಬೇಬಿ ತಾನೇ ಅಮ್ಮ ಆಗ್ತಾ ಇರೋದು. ಎನ್ ಚಂದ್ರೇಗೌಡ, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.